ಎಲ್ರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್ ಯೋಗಾಸನ್. ವಾಟ್ ಟು ಡೂ ಆಫ್ಟರ್ SSLC? ಈ ಕ್ವಶನ್ನು ಪ್ರತಿಯೊಬ್ಬ SSLC ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಬರುವಂಥ ಒಂದು ಕಾಮನ್ ಕ್ವಶನ್. ಏನು ಮಾಡ್ಬೋದು ನಾನು ನೆಕ್ಸ್ಟ್ ಒಂದು? ಸೊ ನಿಮಗೆ ಡೈರೆಕ್ಟಾಗಿ ವಿಷಯಕ್ಕೆ ಬರೋದಾದರೆ, SSLC ಆದ ನಂತರ ನಿಮಗೆ ಮೆಜಾರಿಟಿಯಾಗಿ 4 ಆಪ್ಷನ್ ಸಿಗುತ್ತೆ. ಯಾವ 4 ಆಪ್ಷನ್ಸ್ ಅಂದರೆ, ಒಂದು ಸೈನ್ಸು, ಇನ್ನೊಂದು ಕಾಮರ್ಸು, ಅಂದರೆ PUC ಸೈನ್ಸು, PUC ಕಾಮರ್ಸು, PUC ಆರ್ಟ್ಸು. ಅದಾದ ನಂತರ ಡಿಪ್ಲೊಮಾ ಕೋರ್ಸ್ಗಳು ಸಿಗುತ್ತೆ. ಅದನ್ನೂ ಬಿಟ್ಟು ಇನ್ನೊಂದು ಹೇಳ್ಬೋದು ಅಂದರೆ ಐ ಕೋರ್ಸ್ಗಳು ಸಿಗುತ್ತೆ. ಸೊ ಇವು 5 ಏನು ಅಂದರೆ ಟ್ರೆಡಿಷ್ನಲ್ ಕೋರ್ಸ್ ಅಂತ ಅಂತೀವಿ ನಾವು, ಅಂದರೆ ಇವು ಮೆಜಾರಿಟಿಯಾಗಿ ಎಲ್ಲರೂ ಹೋಗುವಂಥ ಕೋರ್ಸ್ಗಳು. ಸೊ ಇದಾದ ನಂತರ ಬೇರೆ ಕೋರ್ಸ್ಗಳಿದೆ, ಅದನ್ನು ಲಾಸ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ 5 ಕೋರ್ಸ್ಗಳು ಅಂದರೆ ಈ 5 ಕೋರ್ಸ್ಗಳನ್ನ ತಗೊಂಡ್ರೆ ನೆಕ್ಸ್ಟ್ ಏನಾಗ್ಬೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಕೊಡ್ತೀನಿ. ಅವಾಗ ನಿಮಗೆ ಈಸಿ ಆಗುತ್ತೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟ್ ಒಂದು ಬಂದುಬಿಟ್ಟು ಸೈನ್ಸ್. ನೀವೇನಾದ್ರು PUC ಸೈನ್ಸ್ ತಗೊಂಡ್ರಿ ಅಂತ ಅಂದರೆ ನೆಕ್ಸ್ಟ್ ನಿಮ್ಗೆ ಎಲ್ಲಿ ಹೋಗ್ಬೋದು? PUC ಸೈನ್ಸ್ ಮುಗಿದ ನಂತರ ನೀವು ಮೆಡಿಕಲ್, ನಾನು ಡಾಕ್ಟರ್ ಆಗಬೇಕು ಅಂತ ಇದ್ದೀರಾ, ಅವಾಗ ಮೆಡಿಕಲ್ ಹೋಗ್ಬೇಕಂದ್ರೆ ನೀವು PUC ಸೈನ್ಸ್ ತಗೊಂಡ್ಲೇಬೇಕು. ಅದರಲ್ಲೂ ಎಸ್ಪೆಷಲಿ PUC ಸೈನ್ಸಲ್ಲಿ ಮೆಡಿಕಲ್ ಹೋಗ್ಬೇಕು ಅಂದರೆ PCMB ಈ ಕಾಂಬಿನೇಷನ್ ತಗೋಬೇಕು. ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಇಂಪಾರ್ಟೆಂಟ್, ಬಯಾಲಜಿ ಇರಲೇಬೇಕು. ಸೊ ಇದಿಷ್ಟಿತ್ತು ಅಂತ ಅಂದರೆ ನೀವು ಮೆಡಿಕಲ್ ಹೋಗೋದಕ್ಕೆ ಅರ್ಹರಾಗಿರ್ತೀರ ಅಂತ. ಸೊ ಇದನ್ನ ಬಿಟ್ಟರೆ ಇಲ್ಲ, ನನಗೆ ಬಯಾಲಜಿ ಇಷ್ಟ ಇಲ್ಲ, ಮೆಡಿಕಲ್ ಹೋಗೋಕ್ಕೆ ಇಷ್ಟ ಇಲ್ಲ ಅಂದರೆ ಏನು ಮಾಡ್ಬೋದು, ನಾನು ಇಂಜಿನಿಯರಿಂಗ್ ಮಾಡ್ತೀನಿ, ಸಾಫ್ಟ್ವೇರ್ ರಿಲೇಟೆಡ್ ಮಾಡ್ತೀನಿ ಅಂದರೆ PUCಯಲ್ಲಿ PCMC ಅಂತ ಬರುತ್ತೆ. PCMCS, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ಬಿಟ್ಟು ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮಗೆ ಇಂಜಿನಿಯರಿಂಗ್ ಫೀಲ್ಡಿಗೆ ಹೋದಾಗ ಸ್ವಲ್ಪ ಮಟ್ಟಿಗೆ, ತುಂಬ ಅಲ್ಲ, ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗ್ಬೋದು. ಸೊ ಇದು ಇದನ್ನು ಬಿಟ್ಟರೆ ಸೈನ್ಸಲ್ಲಿ ಇನ್ನೊಂದು ಆಪ್ಷನ್ ಇದೆ, PCMS ಅಂತ ಇದೆ, ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಸ್ಟ್ಯಾಟ್ಸ್ ಅಂತ ಇದೆ. ಈ ಸ್ಟ್ಯಾಟ್ಸ್ ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ಇದು ನಾನು ಸೈನ್ಸ್ ಓದ್ಕೊಂಡು ಆದ ನಂತರ ನಾನು ಬ್ಯಾಂಕಿಂಗ್ ಸೆಕ್ಟರ್ಸಿಗೆ ಹೋಗ್ತೀನಿ, ಇಲ್ಲ ಯಾವ್ದಾದ್ರು ಮ್ಯಾನೇಜಿಂಗ್ ಸೆಕ್ಟರ್ಸಿಗೆ ಹೋಗ್ತೀನಿ ಅನ್ನೋರಿಗೆ ಅಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ಸ್ ಬೇಸ್ಡ್ ಸ್ಟ್ಯಾಟ್ಸ್ ಅಂದರೆ ಕ್ಯಾಲ್ಕುಲೇಷನ್ ಬೇಸ್ಡ್ ಅದೊಂದು. ಸೊ ಆ ರೀತಿ ಹೆಲ್ಪ್ ಆಗುತ್ತೆ ನಿಮಗೆ. ಯಾವುದಕ್ಕೆ ಅಂತ ಅಂದರೆ ಬ್ಯಾಂಕಿಂಗ್, ಅಕೌಂಟಿಂಗು, ಈ ರೀತಿ ಕೆಲಸಗಳಿಗೆ ನಿಮಗೆ PCMS ಸ್ಟ್ಯಾಟ್ಸ್ ಹೆಲ್ಪ್ ಆಗುತ್ತೆ. ಸೊ ಮೆಜಾರಿಟಿ ಯಾರು ಯಾವುದನ್ನು ಪ್ರಿಫರೆನ್ಸ್ ಮಾಡ್ತಾರೆ ಅಂದರೆ, ಮೆಡಿಕಲ್ ಹೋಗ್ತೀನಿ ಅಂದರೆ ಅವರು PCMB ಪ್ರಿಫರ್ ಮಾಡ್ತಾರೆ. ತಮ್ಮ ಇದಕ್ಕೆ ಹೋಗ್ತೀವಿ ನಾವು, ಸಾಫ್ಟ್ವೇರ್ ಫೀಲ್ಡಿಗೆ ಹೋಗ್ತೀವಿ, ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗ್ತೀವಿ ಅಂದರೆ PCMCS ಫೀಲ್ಡ್ ಮಾಡ್ತಾರೆ, ಕಂಪ್ಯೂಟರ್ ಸೈನ್ಸ್ ಫೀಲ್ಡ್ ಮಾಡ್ತಾರೆ. ಹಾಗಾದರೆ PCMBಗೆ ಹೋಗಿ ಇದು ಮಾಡೋಂಗಿಲ್ವಾ? ನನಗೆ ಕೆಲವರು ವಿದ್ಯಾರ್ಥಿಗಳಿರ್ತಾರೆ, ನಾನು ಫಸ್ಟು ಮೆಡಿಕಲಿಗೆ ಟ್ರೈ ಮಾಡ್ತೀನಿ, ಮೆಡಿಕಲ್ ಸಿಗಲಿಲ್ಲ ಅಂದರೆ ಇಂಜಿನಿಯರಿಂಗ್ ಹೋಗ್ತೀನಿ ಅನ್ನೋರು PCMB ತೊಗೊಂಡು ಟ್ರೈ ಮಾಡ್ಬೋದು. ಸೊ PCMB ತೊಗೊಂಡ್ರು ಕೂಡ ನಿಮಗೆ ನೆಕ್ಸ್ಟ್ ಇಂಜಿನಿಯರಿಂಗ್ ಜಾಯ್ನ್ ಆದಾಗ ಏನು ದೊಡ್ಡ ಹೊಡೆತ ಏನು ಕೊಡಲ್ಲ. ಆ್ಯಸ್ ಯೂಶ್ವಲ್ ನಿಮಗೆ ಇಂಜಿನಿಯರಿಂಗ್ ಹೋದರೂ ಅದೇ ಇರುತ್ತೆ ಬೇಸಿಕ್ಸು. ಸೊ ಏನು ದೊಡ್ಡ ಡಿಫ್ರೆನ್ಸ್ ಏನು ಇಲ್ಲ. ಸೊ ಹಾಗಾಗಿ ನಾನು ಹೇಳೋದು ಆರಾಮಾಗಿ PCMB ಇಸ್ ಅ ಮೆಜಾರಿಟಿ ಕೋರ್ಸ್, ಅದನ್ನು ತಗೊಂಡು ನೀವು ಮೂವ್ ಆನ್ ಆಗ್ಬೋದು. ಯಾಕಂದರೆ ಅದನ್ನು ತಗೊಂಡು ನೀವು ಮೆಡಿಕಲಿಗೆ ಬೇಕಾದ್ರೆ ಹೋಗ್ಬೋದು, ಇಂಜಿನಿಯರಿಂಗ್ ಬೇಕಾದ್ರೆ ಹೋಗ್ಬೋದು, ಯಾವ ಫೀಲ್ಡಿಗೆ ಬೇಕಾದ್ರೆ ಹೋಗ್ಬೋದು. ಸೊ PCMBನ ಸೈನ್ಸ್ ಅಂತ ಬಂದಾಗ ಪ್ರಿಫರ್ ಮಾಡ್ತಾರೆ. ಇದು ಒಂದು ಫಸ್ಟು ಸೈನ್ಸಿಗೆ ಬಂದಾಗ. ಇನ್ನು PUC ಕಾಮರ್ಸ್. PUC ಕಾಮರ್ಸಲ್ಲಿ ಮೇಯ್ನ್ ಯಾರ್ಯಾರಿಗೆ ಅಂತಂದರೆ, ಸೊ PUC ಕಾಮರ್ಸ್ನಲ್ಲಿ ಅಕೌಂಟಿಂಗ್ ಕೆಲಸಗಳು, ಬ್ಯಾಂಕಿಂಗ್ ಕೆಲಸಗಳು, ಮ್ಯಾನೇಜ್ಮೆಂಟ್ ಕೆಲಸಗಳು, ಈ ರೀತಿಯಾದಂತಹ ಕೆಲಸಗಳಿಗೆ ನೀವು ಕಾಮರ್ಸ್ನ ಪ್ರಿಫರ್ ಮಾಡ್ತೀವಿ. ನಿಮ್ಗೆ ಅಲ್ಲಿ ಏನು ಬರುತ್ತೆ, ಬಿಸ್ನೆಸ್ ಬರುತ್ತೆ, ಬಿಸ್ನೆಸ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ, ಅಕೌಂಟ್ಸ್ ಬರುತ್ತೆ. ಸೊ ಇವೆಲ್ಲ ಏನಕ್ಕೆ ಅಂದರೆ, ನಿಮಗೆ ಈ ರೀತಿಯ ಬಿಸ್ನೆಸ್ಸಿಂಗ್ ಫೀಲ್ಡಿಗೆ, ಅಕೌಂಟಿಂಗ್ ಫೀಲ್ಡಿಗೆ, ಇನ್ನು ಕೆಲವರು ಇರ್ತಾರೆ ಅವರು ಹೇಗಂದರೆ ನಾವು ಟ್ರೇಡಿಂಗ್ ಮಾಡ್ತೀವಿ, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಟ್ರೇಡಿಂಗ್ ಮಾಡ್ತೀವಿ ಅನ್ನೋರಿಗೆಲ್ಲ ಈ ಕಾಮರ್ಸ್ ರಿಲೇಟೆಡ್ ನೀವು ತೊಗೊಂಡ್ರೆ ಅಂದರೆ ನಿಮಗೆ ನೆಕ್ಸ್ಟ್ ಹೆಲ್ಪ್ ಆಗುತ್ತೆ. MBA ಮಾಡೋದಕ್ಕೂ ಕೂಡ ನೀವು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದನಾದ್ರೂ ಬರ್ಬೋದು. MBA ಮಾಡೋದಕ್ಕೆ ಏನಂತ ಅಂದರೆ, ನಿಮ್ಗೆ ಯಾವ ಬ್ಯಾಕ್ಗ್ರೌಂಡಿಂದನೂ ಬರ್ಬೋದು, ಅದರಲ್ಲಿ ಕಾಮರ್ಸ್ ಆದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನಿಮಗೆ. ಇದಾದ ನಂತರ ನೆಕ್ಸ್ಟು ಆರ್ಟ್ಸ್ ಫೀಲ್ಡ್ಗೆ ಬರ್ಬೋದು. ಆರ್ಟ್ಸ್ ಫೀಲ್ಡ್ಗೆ ಏನು ಅಂತ ಅಂದರೆ, ಒಂದು ನಿಮಗೆ ಮೆಜಾರಿಟಿಯಾಗಿ ಹೇಳೋದಾದರೆ ಆರ್ಟ್ಸಿಂದ ಏನು ಮಾಡ್ತಾರೆ, ಫಸ್ಟು ಆರ್ಟ್ಸನ್ನು ಒಂದು ಸಬ್ಜೆಕ್ಟಲ್ಲಿ ಸ್ಪೆಷಲೈಸ್ಡ್ ಓದ್ಬಿಡ್ತಾರೆ ಅವ್ರು. ಇಂಗ್ಲೀಷೋ, ಕನ್ನಡನೋ ಅಥವಾ ಹಿಂದಿನೋ ಯಾವುದೋ ಒಂದು ಸಬ್ಜೆಕ್ಟನ್ನು ತುಂಬ ಓದ್ಕೊಂಡು, ಸೋಷಿಯಾಲಜಿ, ಹಿಸ್ಟ್ರಿ, ಸಮ್ ಸಬ್ಜೆಕ್ಟ್ಸ್ ಇರ್ತಾವಲ್ಲ, ಆ ಸಬ್ಜೆಕ್ಟ್ಸ್ನ ಓದ್ಕೊಂಡು ಅವರು ಕಂಟಿನ್ಯೂಸ್ ಆಗಿ ಅದರಲ್ಲಿ ಮಾಸ್ಟರ್ಸ್ ಮಾಡಿಕೊಂಡು ಟೀಚಿಂಗ್ ಫೀಲ್ಡಿಗೆ ಹೋಗ್ತಾರೆ. ಒಂದು ಟೀಚಿಂಗ್ ಇಲ್ಲ ಅಂದವರು, ನೀವು ನನಗೆ ಪೊಲೀಸ್ ಆಗಬೇಕು, ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದು ನಾನು ಗೌರ್ಮೆಂಟ್ ಜಾಬೇ ತೊಗೊಬೇಕು ಅಂತ ನಿಮಗೆ ತುಂಬ ಆಸೆ ಇರುತ್ತಲ್ಲ, ಅಂಥವ್ರು ಯಾವುದನ್ನು ಪ್ರಿಫರ್ ಮಾಡ್ಬೋದು ಅಂದರೆ ಆರ್ಟ್ಸ್ನ ಪ್ರಿಫರ್ ಮಾಡ್ಬೋದು. ಯಾಕೆ ಅಂತ ಅಂದರೆ, ಅಲ್ಲಿ ನೀವು ಹಿಸ್ಟ್ರಿ ಚೆನ್ನಾಗಿ ಓದ್ತೀರಾ, ಆ್ಯಂಡ್ ನಿಮಗೆ ಮೋಸ್ಟ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಹಿಸ್ಟ್ರಿ ಬೇಸ್ಡ್ ಕ್ವಶನ್ ಜಾಸ್ತಿ ಇರುತ್ತೆ, ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಜಾಸ್ತಿ ಇರುತ್ತೆ. ಸೊ ಇದನ್ನು ನೀವು ಆರ್ಟ್ಸ್ನಲ್ಲಿ ಹೋದಾಗ ಜಾಸ್ತಿ ಕಲಿತೀರಾ. ಸೊ ಆ ಕಾರಣಕ್ಕೆ ನನಗೆ ಫಾರ್ ಎಕ್ಸಾಂಪಲ್ UPSC ಕ್ಲಿಯರ್ ಮಾಡಬೇಕು, ನಾನು IAS ಆಗಬೇಕು, DC ಆಗಬೇಕು ಅಂತ ದೊಡ್ಡ ದೊಡ್ಡ ಕನ್ಸಿಡ್ಸ್ಕೊಂಡಾಗ ನೀವು ಆರ್ಟ್ಸ್ ಸಬ್ಜೆಕ್ಟ್ನಲ್ಲಿ ಹೋಗಿ ಒಂದು ಸಬ್ಜೆಕ್ಟ್ನ ಚೂಸ್ ಮಾಡೋದು ತುಂಬ ಬೆಟರ್ ಅಂತ ನಾನು ಹೇಳ್ತೇನೆ.
ಮತ್ತೆ ಟೀಚಿಂಗ್ ಕೆರಿಯರಿಗೆ ಬಂದಾಗ ನಾನು ಸೈನ್ಸ್ ಅಲ್ಲಿ ಇದನ್ನು ಬಿಟ್ಟಿದ್ದೆ. ಸೈನ್ಸ್ ನಲ್ಲಿ ಕೂಡ ನೀವು ಏನ್ ಮಾಡಬಹುದು, ಬರೀ ಇಂಜಿನಿಯರಿಂಗ್ ಮೆಡಿಕಲ್ ಮಾತ್ರ ಹೇಳಿದೆ ಅಂತ ಅನ್ಕೋಬೇಡಿ. ಇಂಜಿನಿಯರ್ ಮೆಡಿಕಲ್ ಬೇಡ, ನನ್ಗೆ ಅವೆರಡು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೀವು ಸೈನ್ಸ್ ಹೋದ ನಂತರ ಬಿ ಎಸ್ ಸಿ ಸೇರ್ಕೊಬಹುದು. ಬಿ ಎಸ್ ಸಿಲಿ ವೇರಿಯಸ್ ಸಬ್ಜೆಕ್ಟ್ಸ್, ಮೂರು ಸಬ್ಜೆಕ್ಟ್ಸ್ ಬರ್ತಾರೆ. ಫಾರ್ ಎಕ್ಸಾಂಪಲ್ PCM ಅಂತ ಬರುತ್ತೆ, ಇಲ್ಲೇನು PCMB ನಾಲ್ಕು ಓದಿರ್ತೀರ, ಅಲ್ಲಿ ಒಂದು ರೆಡ್ಯೂಸ್ ಆಗಿ PCM ಅದರಲ್ಲೇ ನೀವು PCM ಓದ್ಬೋದು. ಡಿಗ್ರಿ ಆದ ನಂತರ ಕೆಲವೊಂದು ಜಾಬ್ಗಳಲ್ಲಿ ಜಾಬ್ ಸೇರ್ಕೊಬೋದು ಡಿಗ್ರಿ ಬೇಸ್ ಮೇಲೆ. ಇಲ್ಲ ನಾನು ಇನ್ನೂ ಓದಬೇಕು ಅಂತ ಅಂದರೆ ಮಾಸ್ಟರ್ ಡಿಗ್ರಿ ಮಾಡ್ಬೋದು. ಮಾಸ್ಟರ್ ಡಿಗ್ರಿ ಮಾಡಿದ್ರೆ ಏನು, ಮಾಸ್ಟರ್ ಡಿಗ್ರಿ ಮಾಡಿದ್ರೆ ಮಾಸ್ಟರ್ ಡಿಗ್ರಿಲಿ ಯಾವ್ದಾದ್ರು ಒಂದೇ ಒಂದು ಸಬ್ಜೆಕ್ಟ್ ತೊಗೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ತೊಗೊಬೇಕು, ಇಲ್ಲ ಕೆಮಿಸ್ಟ್ರಿ ತೊಗೊಬೇಕು, ಇಲ್ಲ ಮ್ಯಾಥ್ಸ್, ಒಂದೇ ಒಂದು ಸಬ್ಜೆಕ್ಟ್ ತೊಗೊಬೇಕು. ಅದರಲ್ಲಿ ಓದಿ ನೀವು ಕಂಪ್ನಿ ಸೈಡ್ ಹೋಗ್ಬೋದು. ಸೊ ಕಂಪ್ನಿ ಸೈಡ್ ಹೋಗ್ಬೋದು, ಇಲ್ಲ ಅಂತಂದರೆ ನೀವು ಅದಾದ ನಂತರ ನಿಮಗೆ PhD ಮಾಡ್ಬೋದು. PhD ಮಾಡಿ ನೀವು ಒಬ್ಬ ಲೆಕ್ಚರ್ ಆಗಿ ಕನ್ವರ್ಟ್ ಆಗ್ಬೋದು, ಅಥವಾ BEd ಮಾಡಿ ಲೆಕ್ಚರ್ ಆಗಿ ಕನ್ವರ್ಟ್ ಆಗ್ಬೋದು. BSc ಆದ ನಂತರ ಕೂಡ BEd ಮಾಡಿಕೊಂಡು ನೀವು ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ಗೆ ಟೀಚಿಂಗ್ ಮಾಡ್ಬೋದು. BSc BEd ಆದರೆ ಕೇವಲ ಹೈಸ್ಕೂಲಿಗೆ ಟೀಚಿಂಗ್ ಮಾಡೋಕ್ಕೆ ಮಾತ್ರ ಸಾಧ್ಯ. MSc BEd ಆದರೆ ಮಾತ್ರ ಕಾಲೇಜು ಮತ್ತು ಡಿಗ್ರಿ ಕಾಲೇಜ್ಗಳಿಗೆ, ಮಾಸ್ಟರ್ ಡಿಗ್ರಿ ಕಾಲೇಜ್ಗಳಿಗೆ ಲೆಕ್ಚರಿಂಗ್ ಮಾಡೋದಕ್ಕೆ ಸಾಧ್ಯ. ಮಾಸ್ಟರ್ ಡಿಗ್ರಿ ಕಾಲೇಜ್ಗಳಿಗೆ ಲೆಕ್ಚರಿಂಗ್ ಮಾಡೋದಕ್ಕೆ ಅದ್ರ ಜೊತೆಯಲ್ಲಿ ನಿಮಗೆ PhD ಆಗಿರಲೇಬೇಕು, ಇದು ಕಂಪಲ್ಸರಿ ಆಗುತ್ತೆ. ಸೊ ಇದಿಷ್ಟು ಸಮ್ ಆಫ್ ದ ಟ್ರೆಡಿಷ್ನಲ್ ಕೋರ್ಸ್ ಅಂತ ಹೇಳ್ಬೋದು. ಇನ್ನು ಡಿಪ್ಲೊಮೋ ತಗೊಬೇಕು ಅಂತ ನಿಮಗೆ ತುಂಬ ಜನಕ್ಕೆ ಆಸಕ್ತಿ ಇರುತ್ತೆ. ಡಿಪ್ಲೊಮೋ ಯಾರು ತಗೊಬೋದು? ಡಿಪ್ಲೊಮೋ ನಾನು ಇಂಜಿನಿಯರಿಂಗ್ಗೆ ಹೋಗಬೇಕು ಅಂತ ನೀವು ಫಿಕ್ಸ್ ಆಗಿದ್ದೀರಾ. ಇಲ್ಲ ಅಂತ ಅಂದರೆ ನನಗೆ ಜಾಸ್ತಿ ವರ್ಷ ಓದಕ್ಕೆ ಇಷ್ಟ ಇಲ್ಲಪ್ಪ, ನನಗೆ ಇನ್ನೊಂದು 3 ವರ್ಷ ಓದ್ತೀನಿ, 3 ವರ್ಷ ಓದ ತಕ್ಷಣ ನನಗೆ ಕೆಲಸಕ್ಕೆ ಹೋಗಬೇಕು ಅಂತ ಮೆಂಟಾಲಿಟಿ ಇರೋರು ಡಿಪ್ಲೊಮೋನ ಚೂಸ್ ಮಾಡ್ಬೋದು. ಯಾಕಂದರೆ ಡಿಪ್ಲೊಮೋ 3 ಇಯರ್ ಕೋರ್ಸ್ ಮಾಡ್ಕೊಂಡ್ರಿ ಅಂದರೆ ತಕ್ಷಣ ನೀವು ಅದ್ರ ಬೇಸ್ ಮೇಲೆ ನಿಮಗೆ ಜಾಬ್ ಸಿಗುವಂಥದ್ದು. ಸೊ ಇದು ಡಿಪ್ಲೊಮೋದ ಅಡ್ವಾಂಟೇಜು. ಜೊತೆಗೆ ಡಿಪ್ಲೊಮೋ ನೀವು 3 ವರ್ಷ ಮಾಡಿದ್ರಿ ಅಂದರೆ ನಾನು ಈ ಮುಂಚೆ ಏನು ಹೇಳಿದೆ, ಆ ಕೋರ್ಸ್ಗಳೆಲ್ಲ 2 ವರ್ಷ ಮಾತ್ರ ಇರೋದು, ಆರ್ಟ್ಸು ಕಾಮರ್ಸು ಸೈನ್ಸ್ 2 ವರ್ಷ ಮಾತ್ರ. ಬಟ್ ಇಲ್ಲಿ ನಿಮಗೆ 3 ವರ್ಷ. ಬಟ್ ಏನಕ್ಕೆ 3 ವರ್ಷ ಹೆಲ್ಪ್ ಆಗುತ್ತೆ, ಎಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ನೀವು 3 ವರ್ಷ ಮಾಡಿದ್ರಿ ಅಂದರೆ ನಿಮಗೆ ನೆಕ್ಸ್ಟು ಅಂದರೆ ಇಂಜಿನಿಯರಿಂಗ್ ಹೋದಾಗ ಅಲ್ಲೂ ಕೂಡ ನಿಮ್ಗೆ 3 ವರ್ಷ ಟೋಟಲ್, 3+3 6 ವರ್ಷ ಆಯಿತು. 6 ವರ್ಷದಲ್ಲಿ ನಿಮ್ದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರುತ್ತೆ. ಅದೇ ನೀವೇನಾದ್ರು SSLC ಮೇಲೆ ಸೈನ್ಸ್ ಮೇಲೆ ಹೋಗ್ತೀರಾ ಅಂದರೆ ಸೈನ್ಸ್ 2 ವರ್ಷ, ಸೈನ್ಸ್ ಮೇಲೆ ಹೋದರೆ ನಿಮಗೆ ಇಂಜಿನಿಯರಿಂಗ್ 4 ವರ್ಷ ಆಗುತ್ತೆ. ಟೋಟಲ್ 2 ಒಂದೇ, 6+6, ಅಲ್ಲೂ 6 ಇಲ್ಲೂ 6. ಬಟ್ ಏನಂದರೆ ನಿಮಗೆ ಇಲ್ಲಿ ಡಿಪ್ಲೊಮೋ ಏನಂದರೆ ಸೈನ್ಸ್ ಓದಿದಾಗ ನೀವು ಎಲ್ಲ ಸಬ್ಜೆಕ್ಟ್ನ ಓದಬೇಕಾಗತ್ತೆ, 3, 4, 5 ಟೋಟಲ್ 5 ಸಬ್ಜೆಕ್ಟ್ ಓದಬೇಕಾಗತ್ತೆ. ಲ್ಯಾಂಗ್ವೇಜ್ಗಳನ್ನು ಕೂಡ ಓದಬೇಕಾಗುತ್ತೆ, ಇಂಗ್ಲೀಷ್ ಕನ್ನಡ ಲ್ಯಾಂಗ್ವೇಜನ್ನು ಕೂಡ ಓದಬೇಕಾಗತ್ತೆ. ಅವಾಗ ಏನಂದರೆ ನಿಮಗೆ ಫಿಸಿಕ್ಸು ಗೊತ್ತಿರುತ್ತೆ, ಮ್ಯಾಥ್ಸು ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ. ಬಟ್ ಇಲ್ಲಿ ನಿಮಗೆ ಡಿಪ್ಲೊಮೋ ಸೇರ್ಕೊಂಡ್ರಿ ಅಂದರೆ ಡಿಪ್ಲೊಮೋದಲ್ಲಿ ನಿಮಗೆ ಗೊತ್ತೇ ಇರುತ್ತೆ ಏನೇನಿದೆ ಅಂತ, ಎಲೆಕ್ಟ್ರಿಕಲ್ ಆ್ಯಂಡ್ ಕಮ್ಯುನಿಕೇಷನ್ನು, ಮೆಕ್ಯಾನಿಕಲ್ ಆ ಥರ ಸಪ್ರೇಟ್ ಡಿವಿಷನ್ಸ್ ಇರ್ತಾವಲ್ವ, ಈ ಸಪ್ರೇಟ್ ಡಿವಿಷನ್ಗಳಲ್ಲಿ ಅದೇ ಸಪ್ರೇಟ್ ಅದ್ರ ಬಗ್ಗೆ ರಿಲೇಟೆಡ್ ಮಾತ್ರ ಓದ್ತಿರೋ, ನಿಮ್ಗೆ ಎಲ್ಲದನ್ನು ಓದಲ್ಲ, ಬರೀ ಒಂದು ರಿಲೇಟೆಡ್ ಮಾತ್ರ ಓದ್ತಿರೋ, ಒಂದು ಸಬ್ಜೆಕ್ಟ್ ರಿಲೇಟೆಡ್. ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್ ಅಂತ ಅಂದರೆ ಸಾಫ್ಟ್ವೇರ್ ರಿಲೇಟೆಡ್ ಮಾತ್ರ ಓದ್ತೀರ, ಅಂದರೆ ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ ರಿಲೇಟೆಡ್ ಮಾತ್ರ ಓದ್ತೀರ, ಅವಾಗ ಏನಾಗುತ್ತೆ ನಿಮಗೆ ಅದ್ರ ಮೇಲೆ ಎಕ್ಸ್ಪರ್ಟ್ ಆಗಿರ್ತೀರ. ಅದೇ ರೀಸನ್ಗೆ ನಿಮಗೆ ಜಾಬ್ಗೆ 3 ವರ್ಷ ಡಿಪ್ಲೊಮಾ ಆಗಿದ್ರೆ ಮಾತ್ರ ತಕ್ಷಣ ಜಾಬ್ಗೆ ನಿಮಗೆ ಸೇರಿಸ್ಕೊತಾರೆ. ಸೊ ಡಿಪ್ಲೊಮಾ ಮಾಡಿದ್ರೆ ಒಂಥರ ಅಡ್ವಾಂಟೇಜು ಏನಂತ ಅಂದರೆ ಅದೇ, ನಿಮ್ಗೆ ಒಂದೇ ಸಬ್ಜೆಕ್ಟ್ ಒಂದೇ ರೂಟೀನಲ್ಲಿ ಹೋಗ್ತಿರ್ತೀರ, ನಿಮಗೆ ಇಂಜಿನಿಯರಿಂಗ್ ಮಾಡೋದಕ್ಕೂ ಒಂದೇ ರೂಟಲ್ಲಿ ಹೋಗ್ಬೋದು, ಮೋರ್ ನಾಲೆಡ್ಜ್ ಸಿಗ್ಬೋದು ಅಂತ ಒಂಥರ ಅನ್ಕೊಬೋದು. ಇನ್ನೊಂಥರ ಸೈನ್ಸಲ್ಲಿ ಮಾಡಿ ಹೋದರೆ ನಿಮಗೆ ವೇರಿಯಸ್ ನಾಲೆಡ್ಜ್ ಇರುತ್ತೆ. ಆಮೇಲೆ ಸೈನ್ಸಿಂದ ಬಂದು ಇಂಜಿನಿಯರಿಂಗ್ ಬಂದ ವಿದ್ಯಾರ್ಥಿಗಳಿಗೆ M1 M2 ಮ್ಯಾಥ್ಸ್ ಸಬ್ಜೆಕ್ಟು ತುಂಬ ಈಸಿ ಆಗುತ್ತೆ ಸೈನ್ಸಿಂದ ಬಂದವರಿಗೆ, ಡಿಪ್ಲೊಮಾದಿಂದ ಬಂದವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ನೀವು SSLC ಮುಗಿದ ತಕ್ಷಣ ಡಿಪ್ಲೊಮಾ ಹೋದ್ರಿ ಅಂದರೆ ಅಲ್ಲಿ ನಿಮಗೆ ಡೈರೆಕ್ಟ್ ಸ್ಟಾರ್ಟ್ ಆಗೋದೇ ನಿಮಗೆ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್. PUC ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂತಲ್ಲ, ಬಟ್ ಅವ್ರಲ್ಲಿ ಹಂತ ಹಂತವಾಗಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇಲ್ಲಿ ನಿಮ್ಗೆ ಒಂದೇ ಸರಿ ಹೈ ಲೆವೆಲ್ ಆಫ್ ಇಂಟಿಗ್ರೇಷನ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಡಿಪ್ಲೊಮಾದಲ್ಲಿ ಸಿಗುತ್ತೆ. ಸೊ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದ್ರೆ ನೀವು ಸೈನ್ಸ್ ಪ್ರಿಫರ್ ಮಾಡಿ ಹೋಗೋದು ಒಳ್ಳೆಯದು. ಅವಾಗ ಇಂಜಿನಿಯರಿಂಗು 4 ವರ್ಷ ಬಿಗಿನಿಂಗಿಂದ ಓದ್ತೀರ, ಅವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಡಿಪ್ಲೊಮಾ ಅಂದಾಗ ಎಲ್ಲೋ ಒಂಥರ ತಕ್ಷಣ ಒಂದೇ ಸರಿ ಪ್ರೆಷರ್ ಲೋಡ್ ಮಾಡ್ದಂಗೆ ಆಗುತ್ತೆ. ಸೊ ಇದು ನನ್ನ ಒಪಿನಿಯನ್ನು, ನಿಮ್ಮ ಒಪಿನಿಯನ್ ಬೇರೆ ಇರ್ಬೋದು, ನಿಮಗೆ ಯಾವುದು ಕಂಫರ್ಟೇಬಲೋ ಆ ರೀತಿ ಚೂಸ್ ಮಾಡಿ. ಬಟ್ ನನಗೆ ಜಾಸ್ತಿ ಓದಲ್ಲ, 3 ವರ್ಷ ಓದಿ ಆಮೇಲೆ ನಾನು ಕೆಲಸಕ್ಕೆ ಹೋಗ್ಬಿಡ್ತೀನಿ ಅಂದರೆ ದಯವಿಟ್ಟು ಡಿಪ್ಲೊಮಾನೇ ಚೂಸ್ ಮಾಡಿ. ಸೊ ಇದಾದ ನಂತರ ಮತ್ತೊಂದು ಬರುವಂಥದ್ದು ITI ಕೋರ್ಸು. ITI ಕೋರ್ಸ್ ಕೂಡ 2 ವರ್ಷದ ಇರುವಂಥದ್ದು. ITI ಕೋರ್ಸ್ ನಿಮಗೆ ಲೋಕಲ್ಲಾಗಿ ತುಂಬ ಸಿಗ್ತವೆ, ಎಲ್ಲಿ ಬೇಕಾದರೂ ತಾಲೂಕ್ ಸೆಂಟರ್ಗಳಲ್ಲಿ ನಿಮಗೆ ಎಲ್ಲ ಕಾಲೇಜ್ಗಳಿರ್ತವೆ. ಸಿ ITI ಅಂತ ಬಂದಾಗ ನಾನು ಕಡಿಮೆ ಸಂಬಳದಲ್ಲಿ ನಾನು ಬದುಕ್ತೀನಿ ಅನ್ನುವಂಥ ವ್ಯಕ್ತಿಗಳು ITIನ ಚೂಸ್ ಮಾಡಿ. ಹಂಗಂತ ಬರೀ ಕಡಿಮೆ ಅಂತಲ್ಲ, ನೀವು ಕಂಪ್ನಿ ಸೈಡ್ಗಳಿಗೆ ಹೋದರೆ ಕಡಿಮೆ ಸಂಬಳ ಸಿಗುವಂಥದ್ದು. ಬಟ್ ನಾನು ITI ಹೋಗಿ ಏನೋ ಎಲೆಕ್ಟ್ರಿಷಿಯನ್ಸು, ಫಿಟ್ಟಿಂಗು,
ಇದೇ ರೀತಿ ಬರುತ್ತೆ, ಫಿಟ್ಟರ್ ಅಂತ ಬರುತ್ತೆ, ಎಲೆಕ್ಟ್ರಿಷಿಯನ್ ಬರುತ್ತೆ. ಅದರಲ್ಲಿ ನೀವು ಸ್ಪೆಷಲೈಸ್ ಆಗಿ ನಾನೇ ನನ್ನ ಸ್ವಂತ ಓನ್ ಬಿಸ್ನೆಸ್ ಮಾಡ್ತೀನಿ. ಬಿಸ್ನೆಸ್ ಅಂದ್ರೆ ಏನು, ನಾನೊಂದು ಇಲ್ಲ ಎಲೆಕ್ಟ್ರಿಕಲ್ ಶಾಪ್ ತೆಗಿತೀನಿ, ಯಾರ್ದಾರು ಮನೆ ಏನಾರ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆಯ್ತಾ ನಾನೇ ಹೋಗಿ ಸರಿ ಮಾಡ್ಕೊಡ್ತೀನಿ, ಅವ್ರು ಹೊಸ ಮನೆ ಕಟ್ತಿರ್ತಾರ ಅಲ್ಲಿ ನಾನು ವೈರಿಂಗ್ ನಾನೇ ಮಾಡ್ಕೊಡ್ತೀನಿ. ಈ ರೀತಿ ನಿಮ್ಗೆ ಬಿಸ್ನೆಸ್ ಐಡಿಯಾ ಸಿಕ್ತು ಅಂದ್ರೆ ನೀವು ITI ಮಾಡಿ ನೀವು ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ ಆಗ್ಬೋದು, ಬಿಸ್ನೆಸ್ ನಲ್ಲಿ ಒಳ್ಳೆ ರೀತಿಯಲ್ಲಿ ಇನ್ಕಮ್ ನ ನೀವು ಗೇನ್ ಮಾಡ್ಬೋದು. ಬಟ್ ನಾನು ITI ಓದಿ ಕಂಪ್ನಿಗೆ ಹೋಗ್ತೀನಿ, ಕೆಲಸ ಮಾಡ್ತೀನಿ, ನನ್ನ ಹತ್ರ ಬಂಡವಾಳ ಹೂಡೋದಕ್ಕೆ ಅಥವಾ ನನ್ನ ಬಿಸ್ನೆಸ್ ಮಾಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಅಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ITI ಮಾಡಿದ್ರೆ ಜಾಸ್ತಿ ಸಂಬಳ ಸಿಗಲ್ಲ. ಬಟ್ ಇನ್ನೊಂದು ವಿಷಯ ಹೇಳ್ತೀನಿ, ಈಗ ಇಂಜಿನಿಯರಿಂಗ್ಕ್ಕಿಂತ ಡಿಪ್ಲೊಮೋಕ್ಕಿಂತ ಜಾಸ್ತಿ ಜನನ ರಿಕ್ರೂಟ್ ಮಾಡ್ಕೊಂತಾರೆ ಅಂದ್ರೆ ಅದು ಒಂದೇ ಒಂದು ITI ದವರಿಗೆ ಜಾಸ್ತಿ ರಿಕ್ರೂಟ್ ಮಾಡ್ಕೊಂತಾರೆ. ಯಾಕಂದ್ರೆ ಅವರಿಗೆ ಎಲ್ಲ ಗೊತ್ತಿರುತ್ತೆ, ಬೇಸಿಕ್ ಇಂದ ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಿರುತ್ತೆ. ಆಮೇಲೆ ಎಲ್ಲಾ ಕೆಲಸಗಳನ್ನ ಮಾಡೋದು ಈ ITI ಅವರೇ. ಅಂದ್ರೆ ಮೇಲ್ಗಡೆ ಈ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡೋರು ಜಸ್ಟ್ ಅವ್ರು ಅಡ್ವೈಸ್ ಮಾಡ್ತಾರೆ ಬಿಟ್ರೆ ಎಲ್ಲಾ ಕೆಲಸವನ್ನು ಮಾಡುವಂತವ್ರು ಈ ITI ನವರೇ. ಸೊ ಇಂಜಿನಿಯರಿಂಗ್ ಮಾಡಿದವರಿಗೆ ಒಂದು ಬೇರೆ ಲೆವೆಲ್ ಅಲ್ಲಿ ನಾಲೆಡ್ಜ್ ಇದ್ರೆ, ಅಂದ್ರೆ ಪ್ರಾಕ್ಟಿಕಲ್ ನಾಲೆಡ್ಜ್ ಯಾರಿಗೆ ಜಾಸ್ತಿ ಇರುತ್ತೆ ಅಂದ್ರೆ ITI ಮಾಡಿದವ್ರಿಗೆ ಜಾಸ್ತಿ ಇರುತ್ತೆ. ಸೊ ITI ಮಾಡಿದವರು ಈ ರೀತಿಯಲ್ಲಿ ಸಕ್ಸಸ್ ಆಗ್ತಾರೆ, ಓನ್ ಬಿಸ್ನೆಸ್ ಮಾಡಿದಾಗ ಜಾಸ್ತಿ ಸಕ್ಸಸ್ ಆಗುವಂತಹ ಚಾನ್ಸಸ್ ಗಳಿರ್ತವೆ. ಸೊ ಇದಾದ ನಂತರ ಇದಿಷ್ಟು ಟ್ರೆಡಿಷನಲ್ ಕೋರ್ಸ್ ಗಳಾಯ್ತು. ಇದಾದ ನಂತರ ಬೇರೆ ಯಾವ್ದಾರು ಕೋರ್ಸ್ ಇದೆಯಾ ಇದನ್ನ ಬಿಟ್ಟು? ಸೊ ನಾನು ಹೇಳುವಂತದ್ದಾದ್ರೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಇತ್ತೀಚೆಗೆ ತುಂಬಾ ಫೇಮಸ್ ಆಗ್ತಾ ಇದೆ. ಅಂಡ್ ಇನ್ನೊಂದು ವಿಷಯ ಹೇಳ್ತೀನಿ, ನೀವು ಮೆಡಿಕ್ ಫೀಲ್ಡ್ ಗಳಿಗೆ ಹೋದ್ರೆ ಪ್ಯಾರಾಮೆಡಿಕಲ್ ನನ್ಗೆ ಓದುವಂತಹ ಶಕ್ತಿ ಇಲ್ಲ. ಇಂಡಿಯಾದಲ್ಲಿ ನಿಮ್ಗೆ ಗೊತ್ತೇ ಇದೆ, ಮೆಡಿಕಲ್ಗೆ ಇಂಡಿಯಾದಲ್ಲಿ ಏನಾಗುತ್ತೆ ಅಂದ್ರೆ ನೀವು 25 ಲಕ್ಷ ನಿಮ್ಮ ಹತ್ರ ಇಲ್ಲ ಅಂದ್ರೆ ಅದು ಯಾವ ರೀತಿಯಲ್ಲಿ, ನೀವು ಗೌರ್ಮೆಂಟ್ ಸೀಟ್ ತಗೊಂಡ್ರು ಕೂಡ ನಿಮ್ಗೆ ಅಷ್ಟು ಖರ್ಚಾಗತ್ತೆ, 20 ಲಕ್ಷ 25 ಲಕ್ಷ ಖರ್ಚಾಗತ್ತೆ. ಈ ತರ ಇದೆ ನಮ್ಮ ದೇಶದ ಪರಿಸ್ಥಿತಿ. ಈಗ ಹೆಂಗಾಯ್ತು ಅಂದ್ರೆ ಬರೀ ಶ್ರೀಮಂತರಿಗೆ ಅಂತ ಆಗ್ಬಿಟ್ಟಿದೆ. ಸೊ ಬಟ್ ಇವತ್ತು ಯಾಕೆ ನೋಡ್ಬೋದು ನೀವು ರಷ್ಯಾ ಯುಕ್ರೇನ್ ಕಾನ್ಫ್ಲಿಕ್ಟ್ ಅಲ್ಲಿ ಯುಕ್ರೇನ್ ಅಲ್ಲಿ ಇಂಡಿಯನ್ ಸ್ಟೂಡೆಂಟ್ಸ್ ಸಿಕ್ಕಾಕೊಂಡಿದ್ದಾರೆ, ಕರ್ಕೊಂಡ್ಬರ್ತೀವಿ ಅಂತ ಯಾಕೆ ಹಿಂಗೆ ಮಾತಾಡ್ತಾ ಇದಾರೆ ಅಂದ್ರೆ, ಯುಕ್ರೇನ್ ಮತ್ತೆ ರಷ್ಯಾದಲ್ಲಿ ಯಾವುದೇ ವಿದ್ಯಾರ್ಥಿಗಳು ನಾವು ಹೋಗಿ ಅಲ್ಲಿ ಓದಿದ್ರೆ ಅಲ್ಲಿ ನಿಮ್ಗೆ ಮೆಡಿಕಲ್ ಓದೋದಕ್ಕೆ 2.5 ಲಕ್ಷದಲ್ಲಿ ನಿಮ್ಗೆ ಮುಗ್ದು ಹೋಗ್ಬಿಡುತ್ತೆ. ಅಂದ್ರೆ ಎಜುಕೇಶನಲ್ ಫೀಸ್ ಮತ್ತೆ ಹಾಸ್ಟೆಲ್ಗಳದ್ದು ಹಾಸ್ಟೆಲ್ ಮತ್ತೆ ಅವೆಲ್ಲ ಬೇರೆ ಇರ್ಬೋದು, ಬಟ್ 2.5 ಲಕ್ಷದಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಮುಗ್ದು ಹೋಗುತ್ತೆ. ಇದೇ ಕಾರಣ ಇಂಡಿಯಾದಲ್ಲಿ ಬಹಳ ಜನ ಯುಕ್ರೇನಿಗೆ ಹೋಗಿ ಓದ್ತಾರೆ, ಮೆಡಿಕಲ್ ಓದ್ತಾರೆ, ಇದೇ ರೀಸನ್. ಸೊ ಮೆಡಿಕಲ್ ಓದಕ್ಕಾಗಲ್ಲ ಅಂತ ಅಂದವರು ನಾನು ಇಂಡಿಯಾದಲ್ಲೇ ಇರಬೇಕು ಅಂತ ಅಂದವರು ಪ್ಯಾರಾಮೆಡಿಕಲ್ ಫೀಲ್ಡ್ಗೆ ಹೋಗ್ಬೋದು. ಸೊ ಫಾರ್ ಎಕ್ಸಾಂಪಲ್, ನಾನು ನರ್ಸಿಂಗ್ ಮಾಡಬೇಕು ಅಂದ್ರೆ BSc ನರ್ಸಿಂಗ್ ಅಂತ ಆಪ್ಷನ್ ಇದೆ, PUC ಆದ್ರ ಮೇಲೆ BSc ನರ್ಸಿಂಗ್ ಬರ್ಬೋದು. ಇಲ್ಲ ಅಂತ ಅಂದ್ರೆ ನೀವೇನ್ ಮಾಡ್ಬೋದು, ಡೈರೆಕ್ಟ್ ನರ್ಸಿಂಗ್ ಕೋರ್ಸ್ಗೆ ಬರ್ತೀನಿ ಅಂದ್ರೆ SSLC ಆದ ನಂತರ ಡೈರೆಕ್ಟ್ ನರ್ಸಿಂಗ್, ಅದು ಕೂಡ 3 ವರ್ಷ ಇರುತ್ತೆ. PUC ನಿಮ್ಗೆ 2 ವರ್ಷ, ಬಟ್ ಡೈರೆಕ್ಟ್ ನರ್ಸಿಂಗ್ ಕೋರ್ಸ್ 3 ವರ್ಷ ಇರ್ತವೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳು. ಅದರಲ್ಲಿ ವೇರಿಯಸ್ ಫೀಲ್ಡ್ಸ್ ಇರ್ತವೆ, ಆಪರೇಷನ್ ಥಿಯೇಟರ್ ನಾಲೆಡ್ಜ್ ಬರುತ್ತೆ, ಅದರಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಬರುತ್ತೆ, ಮತ್ತೆ ಆಪ್ಟಿಕಲ್ ಟೆಕ್ನಿಷಿಯನ್ ಅಂತ ಬರುತ್ತೆ. ಅಂದ್ರೆ ಅದರಲ್ಲೆಲ್ಲ ಏನಿಲ್ಲ, ನಿಮ್ಗೆ ನಿಮ್ಮ ನೀವು ಕನ್ನಡಕ ಹಾಕ್ತೀವಿ ಇವತ್ತು ನೋಡ್ಬೋದು, ಎಲ್ಲರೂ ಕನ್ನಡಕ ಹಾಕ್ತಾರೆ. ಆ ಕನ್ನಡಕದಲ್ಲಿ ನಿಮ್ಮ ಪಾಯಿಂಟ್ ಎಷ್ಟು ಅಂತ ಚೆಕ್ ಮಾಡ್ತಾರೆ ಮಿಷಿನ್ ಯೂಸ್ ಮಾಡಿ. ಅದಕ್ಕೆ ಬೇಕಾಗಿರುವಂತ ಕಾನ್ವೆಕ್ಸ್ ಲೆನ್ಸ್, ಕಾನ್ಕೇವ್ ಲೆನ್ಸ್ ನಿಮ್ಗೆ ಗೊತ್ತೇ ಇದೆ, ನೀವು SSLC ಓದಿರ್ತೀರಾ. ಅದ್ರ ಪ್ರಕಾರ ಅವ್ರನ್ನ ಕ್ಲೀನ್ ಆಗಿ ಆ ಗ್ಲಾಸ್ ಅನ್ನ ಶೇಪ್ ಮಾಡ್ಕೊಡ್ತಾರೆ. ಆ ಶೇಪ್ ಮಾಡೋದಕ್ಕೆ ಎಷ್ಟು, ಒಂದು ಲೆನ್ಸ್ ನ ಅವ್ರು ಶೇಪ್ ಮಾಡಿದ್ರೆ 2,000 2.5 ಸಾವಿರ ತಗೊಳ್ತಾರೆ ಅಂತ ಕಾಲ ಇದು. ಸೊ ಬಾರಿ ಸಿಂಪಲ್ ಆಗಿ ದುಡಿಯುವಂತಹ ಟೈಮ್ ಇದು. ಸೊ ದುಡಿಯೋದಕ್ಕೆ ಯಾವುದೇ ರೀತಿಯಲ್ಲಿ ಕಷ್ಟ ಇಲ್ಲ ಇವಾಗ. ಸೊ ನಾನು ಪ್ರೊಫೆಷನಲ್ ಆಗಿ ಹೋಗ್ಬೇಕು ಅನ್ನೋದೇನಿಲ್ಲ, ಅನ್ಪ್ರೊಫೆಷನಲ್ ಆಗಿ ಬರ್ಬೋದು. ಪ್ಯಾರಾಮೆಡಿಕಲ್ ಫೀಲ್ಡಿಗೆ ಹೋದ್ರೆ ನೀವು ಆರಾಮಾಗಿ ದುಡಿಯಬಹುದು. ಯಾಕಂದ್ರೆ ಯಾವ ಫೀಲ್ಡಿಗೆ ಇವತ್ತು ಒಂದು ಸ್ಕೇರ್ಸಿಟಿ ಇದೆ ಅಂತ ಅಂದ್ರೆ ಇಂಡಿಯಾದಲ್ಲಿ ಎಸ್ಪೆಷಲಿ ನಿಮ್ಗೆ ಮೆಡಿಕಲ್ ಫೀಲ್ಡ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ವೇಕೆನ್ಸಿಗಳು ಜಾಸ್ತಿ. ಅದಕ್ಕೆ ತಕ್ಕನಂಗೆ ಡಾಕ್ಟರ್ಗಳು ಬರೋದು ತುಂಬಾ ಕಡಿಮೆ ನಮ್ಮ ದೇಶದಲ್ಲಿ. ಯಾಕಂದ್ರೆ ಮೆಡಿಕಲ್ ಕಾಲೇಜ್ಗಳು ಕಮ್ಮಿ, ದುಡ್ಡು ಜಾಸ್ತಿ, ಇವೆಲ್ಲ ರೀಸನ್ ಇನ್ಕ್ಲೂಡ್ ಆಗುತ್ತೆ. ಸೊ ಇದಿಷ್ಟಾಯ್ತು. ಇದ ಪ್ಯಾರಾಮೆಡಿಕಲ್ ಹೇಳಿದೆ, OT, ಆಪರೇಷನ್ ಥಿಯೇಟರ್, ಲ್ಯಾಬ್ ಟೆಕ್ನಿಷಿಯನ್. ಲ್ಯಾಬ್ ಟೆಕ್ನಿಷಿಯನ್ ತುಂಬಾ ಡಿಮ್ಯಾಂಡ್ ಇದೆ. ನಿಮ್ಮ ಓನ್ ಬಿಸ್ನೆಸ್ ಶುರು ಮಾಡ್ಬೋದು, ಇಲ್ಲಾಂದ್ರೆ ಯಾವ್ದಾದ್ರು ಯಾವ್ದಾದ್ರು ಮೆಡಿಕಲ್ ಅಥವಾ ಯಾವ್ದೊಂದು ಆಸ್ಪತ್ರೆಗಳಲ್ಲಿ ಹೋಗಿ ಅಲ್ಲಿ ನಿಮ್ಮ ಬ್ರಾಂಚ್ ನ ಶುರು ಮಾಡ್ಬೋದು. ಇದಾದ ನಂತರ ಫಾರ್ಮಸಿಗೆ ಬರ್ಬೋದು, B Pharma, M Pharma ಅಂತ ಇದೆ. B Pharma ಫಾರ್ಮಸಿ ಫೀಲ್ಡ್ ಅಲ್ಲಿ ಹೇಗೆ ಅಂದ್ರೆ ನಿಮ್ಗೆ ನೀವೇ B Pharma ಇದ್ರೆ ನೀವೇ ನಿಮ್ಮ ಮೆಡಿಕಲ್ ಶಾಪ್ ನ ಓಪನ್ ಮಾಡ್ಬೋದು. ಸೊ ನೀವೇ ಮಾತ್ರೆಗಳನ್ನ ಕೊಡ್ಬೋದು ಈ ರೀತಿಯ B Pharmದ. ಮತ್ತೆ D Pharma, ಡಿಪ್ಲೊಮಾ ಇನ್ ಫಾರ್ಮಸಿ ಅಂತ, ಅದು ಕೂಡ ನೀವು ಮೆಡಿಕಲ್ ಶಾಪ್ಗಳನ್ನ ಓಪನ್ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ, ಮೆಡಿಕಲ್ ಸ್ಟೋರ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಅಂದ್ರೆ ಅದು ಒಂದು ಪರ್ಟಿಕ್ಯುಲರ್ ನಾಲೆಡ್ಜ್ ಇರಬೇಕು. ನಿಮ್ಗೆ ಹಾಸ್ಪಿಟಲ್ ಅಲ್ಲಿ ನಿಮ್ಗೆ ಕರ್ಕೊಂತಾರೆ, ನಿಮ್ B Pharma ಅಥವಾ D Pharma ಆಗಿದ್ರೆ ನಿಮ್ಗೆ ಕರ್ಕೊಂಡು ಅಲ್ಲಿ ಕೆಲಸಕ್ಕೆ ಇಟ್ಕೊತಾರೆ. ಈ ರೀತಿ ಗೌರ್ಮೆಂಟ್ ಸೆಕ್ಟರ್ಸ್ ನಲ್ಲೂ ನೀವು ಅಪ್ಲೈ ಮಾಡಿ ಬರ್ಬೋದು. ಸೊ ಇದಿಷ್ಟು ಕೆರಿಯರ್ ರಿಲೇಟೆಡ್ ಮಾಹಿತಿ.
ಸೊ ಇದು ಇದನ್ನ ಬಿಟ್ಟು ಹಲವಾರು ಮಾಹಿತಿಗಳು ಇದಾವೆ. ಸೊ ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡೋದಕ್ಕಾಗಲ್ಲ, ಆಲ್ಮೋಸ್ಟ್ ಆಗಿ ಈಗಾಗಲೇ ತುಂಬ ಅದಂತೆ ಆಗಿದೆ. ಸೊ ನಿಮಗೆ ಯಾವ ಫೀಲ್ಡ್ ಯಾವ ರಿಲೇಟೆಡ್ ಜಾಬ್ಗಳ ಬಗ್ಗೆ ಡೌಟ್ ಇದೆ, ಏನು ಓದಿದ್ರೆ ಏನಾಗ್ತೀವಿ ಅನ್ನೋದ್ರ ಬಗ್ಗೆ ಡೌಟ್ ಇದೆ, ನೀವು ಕಮೆಂಟ್ನಲ್ಲಿ ಕೇಳ್ಬೋದು. ನಾನು ಖಂಡಿತವಾಗ್ಲೂ ನಿಮ್ಮೆಲ್ಲರ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಆಕಾಶ್ ಮಂಡಲ್ ಯೋಗಾಸನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.